ತುಂಗಭದ್ರಾ ಕ್ರಸ್ಟ್ ಗೇಟ್ ಮರುಸ್ಥಾಪನೆಗೆ ಹರಸಾಹಸ ನಡೀತಾ ಇದೆ. ಇಂದಿನಿಂದಲೇ ಗೇಟ್ ಅಳವಡಿಕೆ ಕಾರ್ಯಕ್ಕೆ ಚಾಲನೆ ಸಿಗುತ್ತೆ. ನೀರು ಹರಿಯುವಾಗಲೇ ಗೇಟ್ ಅಳವಡಿಸುವುದಕ್ಕೆ ತಜ್ಞರು ಪ್ಲಾನ್ ಮಾಡಿದ್ದಾರೆ. ಇವತ್ತಿನಿಂದಲೇ ಗೇಟ್ ಅಳವಡಿಕೆ ಕಾರ್ಯಕ್ಕೆ ಚಾಲನೆ ಸಿಗಲಿತ್ತು. ನೀರು ಹರಿಯುವಾಗಲೇ ಗೇಟ್ ಅನ್ನ ಅಳವಡಿಸುವುದಕ್ಕೆ ತಜ್ಞರು ಸಿದ್ಧತೆ ನಡೆಸಿದ್ದಾರೆ. 12 ಅಡಿ ಎತ್ತರ, 4 ಅಡಿ ಅಗಲ, 16 mm ದಪ್ಪದ 5 ಪೀಸ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ. ನೀರು ಹರಿಯುವಾಗಲೇ ಕ್ರೇನ್ನ ಮೂಲಕ ಅಳವಡಿಕೆಗೆ ಸಿದ್ಧತೆ ನಡೆದಿದೆ. ಮೊದಲನೇದಾಗಿ 12 ಅಡಿ ಎತ್ತರದ 1 ಪೀಸ್ ಅನ್ನ 1625 ಅಡಿಗೆ ಅಳವಡಿಕೆ ಮಾಡಲಾಗುತ್ತೆ. ನೀರಿನ ರಭಸ ತಡೆಗಟ್ಟುವಿಕೆ ಆಧಾರದ ಮೇಲೆ 2ನೇ ಪೀಸ್ ಅನ್ನ ಅಳವಡಿಸಲಾಗುತ್ತೆ. ಬಳಿಕ ಹಂತ ಹಂತವಾಗಿ ಉಳಿದ 3 ಪೀಸ್ ಅನ್ನ ಅಳವಡಿಕೆ ಮಾಡುವಂತಹ ಸಾಧ್ಯತೆ ಇದೆ. ಡ್ಯಾಮ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಇವತ್ತಿನಿಂದ ಶುರುವಾಗುತ್ತೆ. ಈಗಾಗಲೇ ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಕಳಚಿ ಬಿದ್ದು 3 ದಿನ ಕಳೆದಿದೆ. ನೀರು ಸಾಕಷ್ಟು ಪೋಲಾಗಿದೆ. ಆದರೆ ಈ ಗೇಟನ್ನು ಅಳವಡಿಕೆ ಮಾಡಬೇಕು ಅಂತ ಅಂದರೆ ನೀರನ್ನು ಇನ್ನೂ ಕೆಳಮಟ್ಟಕ್ಕೆ ಇಳಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದರೆ ಈಗ ತಜ್ಞರ ಅಭಿಪ್ರಾಯದಂತೆ ನೀರಿನ ಹರಿವು ಇರೋವಾಗಲೇ ಕ್ರಸ್ಟ್ ಗೇಟನ್ನು ಅಳವಡಿಕೆ ಮಾಡಬಹುದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಗೇಟ್ನ ಅಳವಡಿಕೆ ಕೆಲಸ ಇವತ್ತಿನಿಂದ ಆರಂಭ ಆಗುತ್ತೆ. ಹಂತ ಹಂತವಾಗಿ ಈ ಗೇಟನ್ನು ಅಳವಡಿಸಲಾಗುತ್ತೆ. ಒಟ್ಟು 5 ಗೇಟ್ಗಳಿದೆ. ನಾವು 3 ದಿವಸ ಪ್ಲಾನ್ ಮಾಡಿದ್ವಿಪ್ಪ, ನೋಡಿ ನೋಡ್ತೀವಿ. ಇಲ್ಲಪ್ಪ, ಫ್ಯಾಬ್ರಿಕೇಶನ್ ಕ್ಲಿಯರೆನ್ಸ್ ಕೊಟ್ಟಾರೆ. ಇದು ಒಬ್ಬರಲ್ಲ ಸರ್, ಎಷ್ಟು ಎಷ್ಟಕ್ಕೆ? ಒಂದು 60 TMC ಹೋಗ್ಬೋದ ಸರ್? 60 ಇಲ್ಲ, ಹತ್ತೊಂಬತ್ತನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಚಿಗೆ ಹೋಗಿದೆ. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ, ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತೆ ಹಿಂದೂಸ್ತಾನ್ ಇಂಜಿನಿಯರಿಂಗು ಜಿಂದಾಲ್ ಇಂಜಿನಿಯರಿಂಗ್ ನಲ್ಲಿ 3 ಕಡೆ ಏಜೆನ್ಸಿಸ್ ಗೇಟ್ಗಳಲ್ಲಿ 33 ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 70 ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ ಆಗಿರೋದು. ಅವರು ಕನ್ನಯ್ಯನವ್ರ ಪ್ರಕಾರ ಕನಿಷ್ಠ 50 ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ, ಅಡ್ವೈಸ್ ಪ್ರಕಾರ ಓಲ್ಡೂರ್ ನಡ್ಕೊಳ್ತದೆ, ಕರ್ನಾಟಕ ಸರ್ಕಾರ ಕೂಡ ನಡ್ಕೊಳ್ತದೆ. 19ನೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.